हलो एवरीवन इवत्तु ओंदु स्कॉलरशिप बग्गे इनफार्मेशन कोड्ता इद्दीनि ईग आल्रेडी हलवारु स्कॉलरशिप बग्गे वीडियोस माडिद्दीवि मुंदे कूड माड्ता इर्तीवि नम्म चानल्नल्लि प्रीवियस् वीडियोस्न चेक् माडि अथवा नम्म चानल्लल्ले स्कॉलरशिप अंत ओंदु सेपरेट् प्लेलिस्ट् इदे अदरल्लि निमगे एल्ल इनफार्मेशन् सिगुत्ते होगि चेक् माडि मत्ते ई एम् ऐ स्कॉलरशिप्न आल्रेडी नीवु अप्लै माडिबिट्टिद्रे नीवु धारवाळवागि वीडियोन क्लोस् माडबहुदु मिक्कदवरु ई वीडियोन कंप्लीट् आगि नोडि एल्लू स्किप् माडबेडि ಈ ಸ್ಕಾಲರ್ಶಿಪ್ ಬಂದು ಶೋಮಿ ಇಂಡಿಯಾದವರು ಕೊಡ್ತಾ ಇರೋಂಥದ್ದು ಅಂಡರ್ ಪ್ರಿವಿಲೇಜ್ ಸೆಕ್ಷನಲ್ಲಿ ಇರುವಂತಹ ಮೆಲ್ಟೋರಿ ಸ್ಟೂಡೆಂಟ್ಸ್ಗೆ ಈ ಸ್ಕಾಲರ್ಶಿಪ್ ಕೊಡ್ತಾ ಇರೋಂಥದ್ದು ಅದಾದಮೇಲೆ ಶೋಮಿ ಇಂಡಿಯಾ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೀವೇ ಓದ್ಕೊಳ್ಳಿ ಆಮೇಲೆ ಈ ಸ್ಕಾಲರ್ಶಿಪ್ನಲ್ಲಿ ಟೂ ಟೈಪ್ಸ್ ಇದೆ ಎರಡು ಕ್ಯಾಟಗರಿ ಇದೆ ಅದರಲ್ಲಿ ಮೊದಲನೇ ನೋಡೋಣ ಡೆಡ್ಲೈನ್ ಬಂದು 28 ಫೆಬ್ರವರಿ ನೆಗ್ಲೆಕ್ಟ್ ಮಾಡಬೇಡಿ ಬರೀ ಕಾಲು ಗಂಟೆ ಕೆಲಸ ಅಷ್ಟೇ ಈಗಲೇ ಅಪ್ಲೈ ಮಾಡಿ ಇನ್ನೂ ಎರಡು ತಿಂಗಳಿದೆ ಅಂದ್ಬಿಟ್ಟು ನೀವು ಇಗ್ನೋರ್ ಮಾಡ್ತೀರಾ ನೆಗ್ಲೆಕ್ಟ್ ಮಾಡ್ತೀರಾ ಆ ಟೈಮ್ನಲ್ಲಿ ನಿಮ್ಗೆ ಯಾರೂ ನೆನಪಿಸೋದಿಲ್ಲ ನೀವು ಕೂಡ ಬ್ಯುಸಿ ಇರ್ತೀರ ಆ ಟೈಮ್ನಲ್ಲಿ ಸೊ ಈಗ ನಿಮಗೆ ಅಪ್ಡೇಟ್ ಗೊತ್ತಾಗಿದೆ ಈ ಸ್ಕಾಲರ್ಶಿಪ್ ಬಗ್ಗೆ ಈಗಲೇ ಇನ್ಫಾರ್ಮೇಷನ್ ಬಂದಿದೆ ಅಂದರೆ ಒಂದು ಕಾಲು ಗಂಟೆ ಇದಕ್ಕೆ ಸ್ಪೆಂಡ್ ಮಾಡಿ ಈಗಲೇ ಅಪ್ಲೈ ಮಾಡಿಬಿಡಿ ಈಗ ಈ ಸ್ಕಾಲರ್ಶಿಪ್ನಲ್ಲಿ ಮೊದಲನೇ ಟೈಪು ಅದಕ್ಕೆ ಎಲಿಜಿಬಿಲಿಟಿ ನೋಡೋಣ ಓಪನ್ ಫಾರ್ ಇಂಡಿಯನ್ ನ್ಯಾಷನಲ್ಸ್ ಓನ್ಲಿ ಆಮೇಲೆ ಅಪ್ಲಿಕೆಂಟ್ಸ್ ಮಸ್ಟ್ ಬಿ ಸ್ಟಡಿಂಗ್ ಇನ್ ಕ್ಲಾಸ್ 11 ಆರ್ 12 ಮತ್ತು 10th ಬೋರ್ಡ್ ಎಕ್ಸಾಮ್ನಲ್ಲಿ 70% ತೊಗೊಂಡಿರಬೇಕು ಅಟ್ಲೀಸ್ಟ್ ಇನ್ನು ನೆಕ್ಸ್ಟು ಸ್ಕಾಲರ್ಶಿಪ್ನ ಅಮೌಂಟ್ ಬಂದು 3,800 ರುಪೀಸ್ ಇವರಿಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇನ್ಕಮ್ ಪ್ರೂಫ್ ಪ್ರೂಫ್ ಆಫ್ ಅಡ್ಮಿಷನ್ ಕರೆಂಟ್ ಅಕಾಡೆಮಿಕ್ ಇಯರ್ ಫೀಸ್ ರಿಸಿಪ್ಟ್ ಆಮೇಲೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಮೇಲೆ ಲಾಸ್ಟ್ ಒನ್ ಮಾರ್ಕ್ ಶೀಟ್ ಅಥವಾ ಮಾರ್ಕ್ಸ್ ಕಾರ್ಡ್ 10th ಸ್ಟ್ಯಾಂಡರ್ದು ಮಾರ್ಕ್ಸ್ ಕಾರ್ಡ್ ನೆಕ್ಸ್ಟ್ ಈಗ ಹೇಗೆ ಅಪ್ಲೈ ಮಾಡಬೇಕು ಅಂತ ಈಗ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಎರಡನೇ ಟೈಪು ಈ ಸ್ಕಾಲರ್ಶಿಪ್ನಲ್ಲಿ ಎರಡನೇ ಟೈಪು ಅದಕ್ಕೆ ಎಲಿಜಿಬಿಲಿಟಿ ನೋಡೋಣ ಇಂಡಿಯನ್ ನ್ಯಾಷನಲ್ಸ್ ಮಾಮೂಲಿ ಆಮೇಲೆ ಅಂಡರ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ ಎಲ್ಲ ಅಂಡರ್ ಗ್ರಾಜ್ಯುಯೇಟ್ ಡಿಗ್ರಿ ಪ್ರೋಗ್ರಾಮ್ಸ್ನವರು ಇದಕ್ಕೆ ಅಪ್ಲೈ ಮಾಡ್ಬೋದು ಬಿಕಾಂ ಬಿಬಿಎ ಬಿಸಿಎ ಮತ್ತು ಬಿಇ ಇಂಜಿನಿಯರಿಂಗ್ನವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಈ ವಿಡಿಯೋನ ಫುಲ್ ನೋಡಿದವರು ಮತ್ತು ಅದೇ ಕಮೆಂಟ್ ಮಾಡ್ತಾರೆ ಇಂಜಿನಿಯರಿಂಗ್ನವರು ಅಪ್ಲೈ ಮಾಡ್ಬೋದ ಅಂತ ಇಂಜಿನಿಯರಿಂಗ್ನವರು ಇದಕ್ಕೆ ಅಪ್ಲೈ ಮಾಡ್ಬೋದು ಮತ್ತು ಕೆಳಗಡೆ ಕ್ಯೂ ಎನ್ ಎಲ್ಲೂ ಕೂಡ ಇದ್ರ ಬಗ್ಗೆ ಕ್ವೆಶನ್ಸ್ ಕೇಳಿದರೆ ಬಿಇನವರು ಅಪ್ಲೈ ಮಾಡ್ಬೋದು ಅಂತ ಅಪ್ಲೈ ಮಾಡ್ಬೋದು ಅಂತ ಅವ್ರು ಆನ್ಸರ್ ಕೊಟ್ಟಿದ್ದಾರೆ ಸ್ಕಾಲರ್ಶಿಪ್ನ ಅಮೌಂಟ್ ಬಂದು 5,800 ರುಪೀಸ್ ಡೆಡ್ಲೈನ್ ಬಂದು ಫೆಬ್ರವರಿ 28th ಕೆಲವರು ಏನು ಮಾಡ್ತೀರಾ ಅಂದರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ಕೊಂಡು ಬರ್ತೀರಾ ಸ್ಕಾಲರ್ಶಿಪ್ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಫಾರ್ ಡಿಗ್ರಿ ಸ್ಟೂಡೆಂಟ್ಸ್ ಈ ಥರ ಸರ್ಚ್ ಮಾಡ್ಕೊಂಡು ಬರ್ತೀರಾ ಲಕ್ಕಿಲಿ ಈ ವಿಡಿಯೋ ಸಿಗುತ್ತೆ ನಿಮಗೆ ಸರ್ಚ್ ಮಾಡಿದಾಗ ಒಂದೊಂದ್ಸಲ ವೀಡಿಯೋನ ನೋಡ್ತೀರಾ ಹೋಗ್ತೀರಾ ಮತ್ತು ನಾನು ಇನ್ನೊಂದು ಸ್ಕಾಲರ್ಶಿಪ್ ಬಗ್ಗೆ ವೀಡಿಯೋ ಮಾಡಿದಾಗ ಅದು ನಿಮಗೆ ರೀಚ್ ಆಗೋದೇ ಇಲ್ಲ ನೀವು ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಆದರೂ ಮಾಡ್ಕೊಂಡಿದ್ರೆ ನಾನು ವೀಡಿಯೋ ಮಾಡಿದಾಗ ನಿಮಗೆ ಯಾವತ್ತೂ ಒಂದು ವಾರದಲ್ಲೋ ಎರಡು ವಾರದಲ್ಲೋ ಹೋಮ್ ಪೇಜ್ನಲ್ಲಿ ಬರುತ್ತೆ ಮತ್ತು ನೀವು ನೋಟಿಫಿಕೇಶನ್ ಬೇಗ ಲೈಕನ್ನು ಕ್ಲಿಕ್ ಮಾಡ್ಕೊಂಡಿದ್ರೆ ನಿಮಗೆ ನೋಟಿಫಿಕೇಶನ್ ಕೂಡ ಬಂದುಬಿಡುತ್ತೆ ನಾನು ಮಾಡಿದ್ದ ವೀಡಿಯೋಗಳಲ್ಲಿ ಕೆಲವೊಂದು ಸ್ಕಾಲರ್ಶಿಪ್ನ ಡೆಡ್ಲೈನ್ ಬಂದು ಡಿಸೆಂಬರ್ 31st ಆಗಿತ್ತು ಅದನ್ನು ತುಂಬ ಜನ ಈಗ ಮಿಸ್ ಮಾಡ್ಕೊಂಡಿದ್ರೆ ಮತ್ತೆ ಹತ್ರ ಆಗೋದು ಬೇಡ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೊಂಚೂರು ಹೆಲ್ಪ್ ಆಗುತ್ತೆ ನಿಮಗೂ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳೋದಾದರೆ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇನ್ಕಮ್ ಪ್ರೂಫ್ ಪ್ರೂಫ್ ಆಫ್ ಅಡ್ಮಿಷನ್ ಕರೆಂಟ್ ಅಕಾಡೆಮಿಕ್ ಫೀಸ್ ರಿಸಿಪ್ಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮತ್ತು ಮಾರ್ಕ್ಸ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಥವಾ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಕೆಳಗಡೆ ಅಪ್ಲೈ ನೌ ಬಟನ್ ಅಂತ ಒಂದಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಬರುತ್ತೆ ನಿಮಗೆ ಪರ್ಸ್ನಲ್ ಡೀಟೇಲ್ಸ್ನ ಫಿಲ್ ಮಾಡಿ ಮೊದಲು ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ನಿಮ್ಮ ತಾಯಿ ಹೆಸರು ಯಾವ ಊರು ಅಡ್ರೆಸ್ಸು ಮತ್ತು ನಿಮ್ಮ ಫೋನ್ ನಂಬರ್ ಇಮೇಲ್ ಐ ಡಿ ಡೀಟೇಲ್ಸನ್ನು ಕೊಡಿ ಅದ್ರ ಮೇಲೆ ಎಜುಕೇಷನ್ ಡೀಟೇಲ್ಸನ್ನು ಕೊಡಿ 12th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಯಾವ ಡೀಟೇಲ್ಸ್ ಕೇಳುತ್ತೋ ಆ ಡೀಟೇಲ್ಸ್ನ ಕೊಡಿ ಅದಾದಮೇಲೆ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಡಾಕ್ಯುಮೆಂಟ್ಸ್ ಬ್ಯಾಂಕ್ ಡೀಟೇಲ್ಸ್ ಮತ್ತು ಮೋರ್ ಅಬೌಟ್ ಯುವರ್ ಸೆಲ್ಫ್ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ ಮುಂದೆ ಹೋಗೋಕೆ ಮುಂಚೆ ಒಂದು ಚಿಕ್ಕ ಇನ್ಫಾರ್ಮೇಷನು ಇಂಜಿನಿಯರಿಂಗ್ ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಅಥವಾ ಡಿಗ್ರಿ ಸ್ಟೂಡೆಂಟ್ಸ್ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಅನಕಾಡೆಮಿ ಆ್ಯಪನ್ನು ಯೂಸ್ ಡೌನ್ಲೋಡ್ ಮಾಡ್ಕೊಳ್ಳಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೇಟ್ ಎಕ್ಸಾಮನ್ನೇ ಬರಿಬೋದು ಮತ್ತು ಡಿಗ್ರಿ ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ ಯು ಪಿ ಎಸ್ ಸಿ ಮತ್ತು ಬೇರೆ ಯಾವುದಾದ್ರು ಎಕ್ಸಾಮ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕಟ್ಟಿದರೆ ಅದಕ್ಕೆಲ್ಲ ಪ್ರಿಪ್ರೇಷನ್ ಇದರಲ್ಲೇ ಮಾಡ್ಕೋಬೋದು ಪಿ ಯು ಸ್ಟೂಡೆಂಟ್ಸ್ ಯಾರಾದರೂ ಕೆ ಸಿ ಇ ಟಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಅವರು ಫ್ರೀಯಾಗಿ ಮಾಕ್ ಟೆಸ್ಟನ್ನು ತಗೋಬೋದು ಫ್ರೀ ಇರುತ್ತೆ ಇದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಫ್ರೀಯಾಗಿ ಮಾಕ್ ಟೆಸ್ಟ್ ತಗೋಬೋದು ನೀವು ಯಾವ ಲೆವೆಲ್ಗೆ ಪ್ರಿಪೇರ್ ಆಗಿದ್ದೀರಿ ಅಂತ ನಿಮಗೆ ಗೊತ್ತಾಗುತ್ತೆ ಅಂದರೆ ಇಷ್ಟೇ ಕೆ ಸಿ ಇಗೆ ಪ್ರಿಪೇರ್ ಆದವ್ರಿಗೆ ನಾನು ಯಾವ ಲೆವೆಲ್ಗೆ ಪ್ರಿಪೇರ್ ಆಗಿದ್ದೀರಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಇನ್ನೂ ಪ್ರಿಪೇರ್ ಆಗದಲ್ಲೇ ಇದ್ದವ್ರಿಗೆ ಅವ್ರು ಯಾವ ಸ್ಥಾನದಲ್ಲಿ ಇದ್ದಾರೆ ಅವ್ರು ಯಾವ ಪ್ಲೇಸ್ನಲ್ಲಿ ಇದ್ದೀರಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಂದರೆ ಎಷ್ಟು ಆನ್ಸರ್ ಮಾಡೋಕ್ಕಾಗುತ್ತೆ ಅವರು ಓದ್ದಲೇ ಈ ಥರ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆದಮೇಲೆ ಇದನ್ನು ಪ್ಲೇಸ್ಟೋರಲ್ಲಿಗೆ ಕರ್ಕೊಂಡೋಗುತ್ತೆ ಪ್ಲೇಸ್ಟೋರ್ನಲ್ಲಿ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಆಗಿ ಅದರಲ್ಲಿ ರಿಜಿಸ್ಟರ್ ಆಗಬೇಕಾದ್ರೆ ಏನಾದರೂ ಕೋಡ್ ಕೇಳಿದ್ರೆ SURAJ ಸೂರಜ್ ಸೂರ್ಯ ಎಲ್ಲ ಕ್ಯಾಪಿಟಲ್ ಲೆಟರ್ ಇದನ್ನು ಯೂಸ್ ಮಾಡಿ ಈಗ ನಾನು ಮಾಕ್ ಟೆಸ್ಟ್ ಅಂತ ಮಾತಾಡ್ತಿದ್ದೀನಲ್ಲ ಆ ಮಾಕ್ ಟೆಸ್ಟ್ ಬಂದು ನವಂಬರ್ 2ರಿಂದಲೇ ಶುರುವಾಗಿದೆ ಅದು ಫಸ್ಟ್ ವೀಕು ಈಗ ಆಲ್ಮೋಸ್ಟ್ 10th ವೀಕ್ಗೆ ಬಂದಿದ್ದೀವಿ ಜನವರಿ 4th ಟೆಂತ್ ವೀಕಿನ ಮಾಕ್ ಟೆಸ್ಟ್ ಶುರುವಾಗ್ತಿದೆ ಜನವರಿ 10ರವರೆಗೂ ಇರುತ್ತೆ ಜನವರಿ 4ಕ್ಕೆ ಬಾಟನಿ ಜನವರಿ 5ಕ್ಕೆ ಜುವಾಲಜಿ ಜನವರಿ 6ಕ್ಕೆ ಫಿಸಿಕ್ಸ್ ಜನವರಿ 7ಕ್ಕೆ ಕೆಮಿಸ್ಟ್ರಿ ಜನವರಿ 8ಕ್ಕೆ ಮ್ಯಾಥಮೆಟಿಕ್ಸ್ ಇರುತ್ತೆ ಇದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಈ ವಿಷಯ ತಿಳಿಸ್ಬಿಟ್ಟು ತುಂಬ ಜನಕ್ಕೆ ಯೂಸ್ ಆಗುತ್ತೆ ಫ್ರೀ ಮಾಕ್ ಟೆಸ್ಟು ನೀವು ಯಾವ ಲೆವೆಲ್ಗೆ ಪ್ರಿಪೇರ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಬೂಸ್ಟ್ ಮಾಡುತ್ತೆ ಚೆನ್ನಾಗಿ ಓದಿದರೆ ಟೆಸ್ಟ್ ಆದಮೇಲೆ ನಿಮಗೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಪ್ರಾಬ್ಲಮ್ಸ್ ಬಗ್ಗೆ ಅದು ಕೂಡ ಇನ್ನೂ ಉಪಯೋಗ ಆಗುತ್ತೆ ನಿಮಗೆ ಫ್ರೀ ಲೈವ್ ಕ್ಲಾಸಸ್ ಇರುತ್ತೆ 1 ಆನ್
ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಈ ಥರ ಬರುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅಪ್ಲೋಡ್ ಆಗಿದೆ, ಅದಾದಮೇಲೆ ಸ್ಟೂಡೆಂಟ್ ಐ ಡಿ ಪ್ರೂಫ್ ಮತ್ತು ಆಧಾರ್ ಕಾರ್ಡ್ ಅಥವಾ ಬೋನಫೈಡ್ ಸರ್ಟಿಫಿಕೇಟ್. ಸ್ಟೂಡೆಂಟ್ ಐ ಡಿ ಪ್ರೂಫ್ನಲ್ಲಿ ಬೋನಫೈಡ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ಬೋದು. ಬೋನಫೈಡ್ ಸರ್ಟಿಫಿಕೇಟ್ನ ಸ್ಟಡಿ ಸರ್ಟಿಫಿಕೇಟ್ ಅಂತಾರೆ ಸ್ಕೂಲ್ನಲ್ಲಿ. ಫೀಸ್ ರಿಸಿಪ್ಟ್ ಅದು ಅಪ್ಲೋಡ್ ಆಗಿದೆ, ಫ್ಯಾಮಿಲಿ ಇನ್ಕಮ್ ಪ್ರೂಫ್, ಬ್ಯಾಂಕ್ ಪಾಸ್ಬುಕ್ ಇವೆಲ್ಲ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ. ಸೊ ಇಷ್ಟು ಇತ್ತು ಇನ್ಫಾರ್ಮೇಷನ್. ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಈ ಥರ ನಿಮಗೆ ಕಂಟಿನ್ಯೂಸ್ಗೆ ಸ್ಕಾಲರ್ಶಿಪ್ನ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ, ಎಜುಕೇಷನ್ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ನಾನು ಹಲವಾರು ವೀಡಿಯೋಸ್ ಮಾಡಿದ್ದೀನಿ ಸ್ಕಾಲರ್ಶಿಪ್ ಬಗ್ಗೆ, ಅದರಲ್ಲಿ ತುಂಬ ಸ್ಕಾಲರ್ಶಿಪ್ ಇಂದು ಲಾಸ್ಟ್ ಡೇಟ್ ಬಂದು December 31st ಆಗಿತ್ತು. ತುಂಬ ಜನ ಅದನ್ನು ಮಿಸ್ ಮಾಡ್ಕೊಂಡಿದ್ದೀರಿ ಅಪ್ಲೈ ಮಾಡೋದಕ್ಕೆ. ಮತ್ತೆ ಆ ಥರ ಆಗೋದು ಬೇಡ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲೂ ಇದನ್ನು ಶೇರ್ ಮಾಡಿ. ಮುಂದಿನ ಸಿಗೋಣ, ಬಾಯ್.